ನಮಸ್ಕಾರ ವೀಕ್ಷಕರೇ, ಶುಭ ಮುಂಜಾನೆ. ಬೃಹತ್ ಪರಿಹಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಂದರ್ಯ. ಪ್ರತಿಯೊಂದು ದಿನ ಅಂದಮೇಲೆ ವಿಶೇಷವಾಗಿರುತ್ತೆ, ಅದರಲ್ಲೂ ಕೂಡ ಇವತ್ತು ಶುಕ್ರವಾರ. ಶುಕ್ರವಾರ ಯಾವ ರೀತಿಯಾಗಿ ವಿಶೇಷವಾಗಿದೆ, ಇದರ ಜೊತೆಗೆ ಇವತ್ತಿನ ರಾಶಿ ಫಲಾನುಫಲ ಯಾವ ರೀತಿ ಇದೆ? ಇನ್ನು ವೀಕ್ಷಕರೇ, ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಹಣವನ್ನು ಕೂಡಿಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಇನ್ನು ಫ್ಯೂಚರ್ಗೆ ನಮಗೆ ಯೂಸ್ ಆಗುತ್ತೆ. ಅದು ಒಂದು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಇರ್ಬೋದು, ಇಲ್ಲ ಒಂದು ಸೈಟ್ ತೊಗೋಬೇಕು, ಇಲ್ಲ ಒಂದು ಮನೆ ಮಾಡ್ಕೊಬೇಕು. ಸೊ ಈ ಥರ ಸಾಕಷ್ಟು ಕಾರಣಗಳಿರುತ್ತೆ, ಹಣವನ್ನು ಹೂಡಿಕೆ ಮಾಡ್ತಾ ಇರ್ತೀವಿ, ಒಂದು ಕಡೆ ಎತ್ತಿಡ್ತಾ ಇರ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದು ಸಡನ್ ಖರ್ಚು ಬರುತ್ತೆ, ಆ ಖರ್ಚಿಗೆ ಆ ಹಣ ಹೊರಟೋಗುತ್ತೆ. ನಾವು ಅಂದ್ಕೊಂಡಿರೋ ಗೋಲನ್ನು, ಅಂದರೆ ಒಂದು ಸೈಟೋ ಅಥವಾ ಮನೆನೋ ಅಥವಾ ಜುವೆಲ್ಲೋ ಏನೋ ಒಂದು ತೊಗೊಳೋದಕ್ಕೆ ಆಗಲ್ಲ. ಯಾಕೆ ಈ ರೀತಿ ಆಗುತ್ತೆ? ವಾಸ್ತುವಿನ ದೋಷನೋ ಆದರೂ ಮನೆಯಲ್ಲಿ ಇದ್ದರೆ ಈ ರೀತಿ ಆಗುತ್ತಾ? ಅಥವಾ ನಮ್ಮ ಜಾತಕದಲ್ಲಿ ಬರುವಂತಹ ದೋಷದಿಂದ ಈ ರೀತಿ ಏನಾದರೂ ಆಗುತ್ತಾ? ಸೊ ಇದೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕೋಟಿಸರ್ಪ ಮಹಾಕ್ಷೇತ್ರ ಸಮೃದ್ಧ ಮಹಾಲಕ್ಷ್ಮೀ ಪೀಠಂನ ಸಂಸ್ಥಾಪಕ ಅಧ್ಯಕ್ಷರು, ಹಾಗೆ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞರು ಕೂಡ ಹೌದು, ಡಾಕ್ಟರ್ ಶ್ರೀ ಶ್ರೀ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭಂಭೂಯಾತ್. ಒಳ್ಳೆದಾಗ್ಲಿಮ್ಮ. ಗುರುಜಿ, ಪ್ರತಿದಿನ ಕೂಡ ಒಂದು ವಿಶೇಷವಾಗಿ ಇರುತ್ತೆ, ಹಾಗಾಗಿ ಈ ದಿನ ಯಾವ ರೀತಿಯಾಗಿ ವಿಶೇಷವಾಗಿದೆ ಅಂತ? ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ, ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ. ಓಂ ದ್ವೈತ ದ್ವೈತ ವಿಶಿಷ್ಟ ದ್ವೈತಾಯ ನಮಃ, ಲೋಕತ್ರಯಾಚಾರ್ಯಾಯ ನಮಃ, ಶಂಕರ ಮಧ್ವ ರಾಮಾನುಜಾಯ ನಮಃ, ಓಂ ಗಂ ಗಣಪತಯೇ ನಮಃ, ಓಮೈ ಮಹಾಸರಸ್ವತ್ಯೈ ನಮಃ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ, ಗೋಬ್ರಾಹ್ಮಣೇಭ್ಯಃ ಶಿವಮಸ್ತು ನಿತ್ಯಂ, ಲೋಕಾ ಸಮಸ್ತ ಸುಖಿನ ಭವಂತು. ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲಕಾಲಕ್ಕೆ ವರ್ಷ ಸುರಿದು ಸಸ್ಯಶ್ಯಾಮಲೆ ಹರಳಲಿ. ಶಾಂತಿ ಅಸ್ತು, ಪುಷ್ಟಿ ಅಸ್ತು, ತುಷ್ಟಿ ಅಸ್ತು, ಲೋಕಕ್ಕೆ ಧನವು ಅಸ್ತು, ಸುಖವು ಅಸ್ತು, ಅಸ್ತು ಅಸ್ತು ಸರ್ವವು. ಪ್ರೀತಿಯ ಬಂಧುಗಳೇ, ತಮ್ಮೆಲ್ಲರಿಗೂ ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಯಾವ ಜೀವಂಚ ಕಾಲವು ಕೊಡ್ತಾ ಇರಲಿ. ಸಮೃದ್ಧ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಹೊಳೆದ ಹಾಗೆ ಪ್ರತೀತಿ ಎಂಬಂತೆ ಇರತಕ್ಕಂತಹದ್ದು ಆ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೇಗಿದ್ದರೂ ಕೂಡ ಭಾರ್ಗವ ವಾಸರ ಯುಕ್ತಾಯಾಮ್ ಶುಭ ನಕ್ಷತ್ರ ಶುಭ ಯೋಗ ಶುಭಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್, ಏನು ಈ ಶುಕ್ರವಾರಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು, ಅದರಲ್ಲಿ ಏನಾದರೂ ಕೂಡ ನೋಡಿ ಈ ರೀತಿ ವಿಶೇಷವಾಗಿ ನವಮಿ ದಶಮಿ ಈ ತರಹ ದಿನಗಳಲ್ಲಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಾಗ ನಾವೇನಾದರೂ ಕೂಡ ಮಾತಾಡ್ತಿರ್ತೀವಿ ಅಂತಂದರೆ ಲಕ್ಷ್ಮೀ ಅನುಷ್ಠಾನ ಯಾರು ಯಾರು ಮಾಡ್ಕೊಡ್ತಿರ್ತೀರಿ ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿಗಳು ಅಪಾಹಪಿ ಮಾಡ್ತಿರ್ತಾರೆ, ಅಂದರೆ ಹಾ ತೊರೆತಿರುತ್ತಾರೆ. ಮಕ್ಕಳ ಮದುವೆ ಆಗ್ತಿಲ್ಲ ಅಂತೇಳಿ ತುಂಬ ಬೇಸರ ಮಾಡ್ಕೊಳ್ತಿರ್ತಾರೆ. ಇನ್ನು ಮಕ್ಕಳು ಹೇಗೂ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ, ಅವರ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಪೂರೈಸಿದ್ದಾರೆ, ಮನೆಗೆ ಗೌರವನ ತಂದು ಕೊಟ್ಟಿದ್ದಾರೆ, ಆದರೆ ಒಂದು ಉದ್ಯೋಗ ಸಿಗಲಿಲ್ಲ ಅಂತ ಬೇಸರ ಮಾಡ್ಕೊಳ್ತಿರುತ್ತಾರೆ. ಅಥವಾ ಎಷ್ಟು ವರ್ಷಗಳಿಂದ ಕೂಡ ನಾವು ಹುಡುಕಾಟ ಮಾಡಿದ್ರು ಕೂಡ ಆ ಮಗುವಿಗೆ ಆ ಹುಡುಗನಿಗೆ ಸಂಬಂಧಪಟ್ಟ ಹಾಗೆ ಒಂದು ಕನ್ನೆ ಸಿಗ್ತಿಲ್ವಲ್ಲ ಅಂತಕ್ಕಂಥ ಬೇಸರದಲ್ಲಿ ಇರ್ತೀರಿ. ಇದಕ್ಕೆಲ್ಲವೂ ಕೂಡ ಅಷ್ಟೇ ನೋಡಿ, ಯಾವ ಮನೆಯಲ್ಲಿ ಇದನ್ನು ನೀವು ಅಳವಡಿಸ್ಕೊಂಡು ಬಂದಿರ್ತೀರೋ ಆ ಹೆಣ್ಣು ಮಗು ಆಗಿರಲಿ ಅಥವಾ ಗಂಡು ಹುಡುಗ ಆಗಿರಲಿ ಅಥವಾ ತಂದೆ ತಾಯಿಗಳಾಗಿರಲಿ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಮೊದಲೇ ಎಚ್ಚೆತ್ತುಕೊಳ್ತಾ ಏನು ಮಾಡಿಕೊಳ್ಳಬೇಕು ನೋಡಿ. ಹೆಣ್ಣು ಮಕ್ಕಳು ಆಗಿದ್ದರೆ ಅರಿಶಿನದ ಕೊಂಬ ನಾಲ್ಕೈನ ಕೈಯಲ್ಲಿ ಹಿಡ್ಕೊಳ್ತಾ ಸಮೃದ್ಧ ವಾಸ್ತುನ ಕೈಯಲ್ಲಿ ಹಿಡ್ಕೊಳ್ತೀರಿ. ಕೈಯಲ್ಲಿ ಹಿಡ್ಕೊಳ್ತಾ ನೀವು ಧ್ಯಾನ ಮಾಡ್ತಕ್ಕಂತಹದ್ದು ನೋಡಿ, ಆ ಮಗುವಿಗೆ 3 ತಿಂಗಳು ಅಥವಾ 1 ಮಂಡಲದ ಒಳಗಡೆ ಮಾತುಕತೆ ಆಗ್ತಕ್ಕಂತಹದ್ದು ನಿಶ್ಚಿತ. ನೆನಪಿಟ್ಕೊಳ್ಳಿ, ನಿಶ್ಚಿತಾರ್ಥ ಆಗ್ತಕ್ಕಂಥದ್ದು ಅಷ್ಟೇ ಖಚಿತ. ಹಾಗಾಗಿ ಆ ಸಮೃದ್ಧ ವಾಸ್ತು, ಅದೇ ಗಂಡು ಹುಡುಗ ಆಗಿದ್ದರೆ ಜೀರಿಗೆಯನ್ನು ಕೆಳಗಡೆ ಹಿಡ್ಕೊಳ್ಬೇಕು, ನಂತರ ಶಿಬಿಕವನ್ನು ಭಾಷಿಂಗವನ್ನು ಮೇಲಿಡ್ತಕ್ಕಂಥದ್ದು ಪ್ರೇಯರ್ ಮಾಡ್ತಕ್ಕಂಥದ್ದು. ಅಂದರೆ ಇದನ್ನು ಇಟ್ಟುಕೊಂಡು ಕೂಡಲೇ ಅದು ಹಾಗೇ ಇರಬೇಕು ಅಂತಲ್ಲ, ನೀವು ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀವಿ ನಮಗೆ ಸಂಬಂಧಪಟ್ಟ ಹಾಗೆ, ನಮಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಅನುಕೂಲ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ಇನ್ನು ವಿದ್ಯಾಭ್ಯಾಸಕ್ಕಾಗಿ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಯ ಕೈಯಲ್ಲಿ ಅಥವಾ ತಂದೆ ತಾಯಿಗಳ ಕೈಯಲ್ಲಿ ಹಿಡ್ಕೊಳ್ತಾ ಯಾವ ಸಬ್ಜೆಕ್ಟ್ ಅವನಿಗೆ ತುಂಬ ತೊಂದರೆ ಕೊಡ್ತಾ ಇದೆ ಆ ಸಬ್ಜೆಕ್ಟ್ ಅದರ ಬಗ್ಗೆ ಆಳವಾಗಿ ಬಹುಶಃ ಒಂದು 8 ರಿಂದ 10 ನಿಮಿಷಗಳ ಕಾಲ ಕುಳಿತುಕೊಳ್ತಾ, ಬರೀ ಅಷ್ಟೇ 24 ಗಂಟೆಗಳಲ್ಲಿ ಒಂದು 10 ನಿಮಿಷ ನೀವು ಅದಕ್ಕೆ ಅಂತ ಗಮನ ಕೊಟ್ಟಿದ್ದೆ ಆದರೆ ಶತ ಸಿದ್ಧ, ಅದರಲ್ಲಿ ಪರಿಹಾರವನ್ನು 100ಕ್ಕೆ 100 ಭಾಗ ನೀವು ಪಡ್ಕೊಂಡಿರ್ತಿರ್ತೀರಿ. ಆದರೆ ಯಾವುದು ಅನ್ನೋದು ಬೇಕೇ ವಿನಃ ಇನ್ನು ನೀವು ಯಾವುದೇ ವಾಮ ಮಾರ್ಗವನ್ನು ಅನುಸರಿಸಬೇಕಾಗಿಲ್ಲ, ಶಿಷ್ಟ ಮಾರ್ಗವನ್ನೇ ನೀವು ಅನುಸರಿಸಿದಾದ ಪಕ್ಷದಲ್ಲಿ ಪಡ್ಕೊಳ್ತೀರಿ. ಇನ್ನು ಈ ದಿನಕ್ಕೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಓಂ ಹಿಮಾಚಲ ವಂಶ ಪಾವನಾಯೈ ನಮೋ ನಮಃ.
ಓಂ ಹಿಮಾಚಲ ವಂಶ ಪಾವನಾಯೇ ನಮೋ ನಮಃ ಈ ಮಂತ್ರವನ್ನು ಕೈಲಿಡಿಕೊಳ್ಳುತ್ತಾ ಅದೇ ವಾಸ್ತು ಅಕ್ಷಯ ವೃಕ್ಷವನ್ನು ಕೈಲಿಡಿಕೊಳ್ಳುತ್ತಾ ಪ್ರಾರ್ಥನೆ ಮಾಡ್ತೀರಿ. ಒಮ್ಮೆ ಪರೀಕ್ಷೆ ಮಾಡಿ, ನೀವು ಆಳವಾಗಿ ಯೋಚನೆ ಮಾಡಬೇಕಾಗಿದ್ದು ಏನು ಗೊತ್ತಾ, ನಿಮ್ಮ ಮನೇಲಿ ಏನೋ ನೈವೇದ್ಯ ಮಾಡಿರ್ತೀರಿ, ಆ ನೈವೇದ್ಯ ಎಲ್ಲೋ ಒಂದು ಕಡೆ ಗೋಲ್ಡನ್ ಟೆಂಪಲ್ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀರಿ, ಅಥವಾ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿರ್ತೀರಿ, ಅಪ್ಪ ನಂಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳಿರ್ತೀರಲ್ಲ, ಆ ಒಂದು ದಿನ ಯಾವುದು, ಆ ಒಂದು ಸಮಯ ಯಾವುದು ನೆನಪಿಟ್ಕೊಳ್ಳಿ. ಅಲ್ಲಿ ಮಾಡ್ತಾ ಇರತಕ್ಕಂತಹ ಲಡ್ಡು ನೈವೇದ್ಯ, ಪೊಂಗಲ್ ನೈವೇದ್ಯ ನಿಮ್ಮ ಮನೆ ಇರತಕ್ಕಂಥ ಸಣ್ಣ ಮೂರ್ತಿಗೂ ನೈವೇದ್ಯ ಆಗಬೇಕು. ಆ ರೀತಿಯಲ್ಲಿ ನೀವು ಮಾಡಿದ ಹಾಗೆ ಮಾಡಿಸಿದ ಹಾಗೆ ಭಾಸವಾಗಬೇಕು ನಿಮಗೆ. ನೀವೇನು ಒಂದು ಲೋಟದಲ್ಲಿ ಹಾಲಿಟ್ಟಿದ್ದೀರೋ, ಒಂದೇ ಒಂದು ತುಳಸಿ ಬಿಂದು ಗಂಗೋದಕ ಇಂದಿರಾರಮಣೆಗೆ ಅರ್ಪಿತ, ಅದನ್ನು ಸಹಿತ ಅಲ್ಲಿಗೆ ನಾನು ಮಾಡ್ತಾ ಇರತಕ್ಕಂಥ ಭಾವನೆ ನಿಮ್ಮದಾಗಬೇಕು. ನೋಡಿ, ಇವತ್ತು ಶುಕ್ರವಾರ, ಲಕ್ಷ್ಮಿಗೆ ಸಂಬಂಧಪಟ್ಟ ಯಾವುದೋ ಒಂದು ತೀರ್ಥಕ್ಷೇತ್ರ, ಯಾವುದೋ ಒಂದು ಯಾತ್ರಾ ಸ್ಥಳ ಹೋಗಿದ್ದು ನಿಮಗೆ ನೆನಪಿರಬೇಕು. ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಗುಟ್ಟು. ಇದನ್ನು ನೀವು ಮಾಡಿಕೊಂಡಿದ್ದೆ ಆದರೆ ಯಾವಾಗ ನೈವೇದ್ಯ ಕೊಡ್ತೀರೋ ತೃಪ್ತರಾಗ್ತಕ್ಕಂತಹದ್ದು, ನಿಮ್ಮನ್ನು ಸಂತೃಪ್ತಿಯಿಂದ ಇರತಕ್ಕಂತಹದ್ದು. ಶುಭಂ ಭೂಯಾತ್, ಒಳಿತಾಗಲಿ. ಹಾಗೆ ಗುರುಜಿ, ಇವತ್ತಿನ ರಾಶಿ ಫಲಾನುಫಲವನ್ನು ಕೂಡ ನೋಡ್ಬಿಡೋಣ. ಮೊದಲೇದಾಗಿ ಮೇಷ ರಾಶಿ, ಈ ರಾಶಿಯ ಫಲಾನುಫಲ ಯಾವ ರೀತಿ? ಇನ್ನು ದ್ವಾದಶ ರಾಶಿಯ ಫಲ ಹೇಗಿದೆ ಒಟ್ಟಾರೆ ಈ ದಿನದ ನಮ್ಮ ಬಲ? ಮೊದಲಿಗೆ ಮೇಷ ರಾಶಿಯನ್ನು ತೆಗೆದುಕೊಂಡಾಗ ಇವತ್ತು ಧನವ್ಯಯವಾಗ್ತಕ್ಕಂತಹದ್ದು, ಯಥೇಚ್ಛವಾಗಿ ಖರ್ಚಾಗುವ ಸಾಧ್ಯತೆ. ನಂತರ ಯಾವುದೋ ಒಂದು ಕೆಲಸಕ್ಕೆ ಹೋಗಿರುತ್ತೀರಿ, ಸಮಯವೂ ಕೂಡ ವ್ಯಯವಾಗ್ತಕ್ಕಂತಹದ್ದು, ಖರ್ಚಾಗ್ತಕ್ಕಂಥದ್ದು ತುಂಬ ಕಾಲಹರಣ ಆಗುತ್ತೆ ವಿನಃ ನೀವು ಅಂದುಕೊಂಡಾಗ ಸದ್ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂತಕ್ಕಂತಹ ನೋವು ನಿಮ್ಮನ್ನು ಕಾಡ್ತಕ್ಕಂತಹದ್ದು. ಸಣ್ಣ ಪುಟ್ಟ ಮುಳ್ಳು ಕಾಲಿಗೆ ಚುಚ್ಚತಕ್ಕಂತಹದ್ದು ಅಥವಾ ಎಡವಿ ಬಿದ್ದು ಬಿಡತಕ್ಕಂಥ ಸಾಧ್ಯತೆ ಈ ದಿವಸ ಮೇಷರಾಶಿವರಿಗೆ. ಇದನ್ನು ಕುರಿತು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು, ಈ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಂತಕ್ಕಂತಹ ಮಂತ್ರವೇ ನಿಮ್ಮನ್ನು ಉತ್ತುಂಗ ಶಿಖರದಲ್ಲಿ ಕೊಂಡೊಯ್ಯತಕ್ಕಂತಹದ್ದು. ಈ ದಿನಕ್ಕೆ ಸಂಬಂಧಪಟ್ಟ ಆ ಪ್ರಾರ್ಥನೆಯ ಪ್ರತಿಫಲವನ್ನು ತಾವು ಇಂದು ಸ್ವೀಕಾರ ಮಾಡ್ತೀರಿ. ಹಾಗೆ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ, ಈ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ? ಇನ್ನು ವೃಷಭ ರಾಶಿಯವರು ಅತ್ಯಂತ ಶೀಘ್ರಗತಿಯ ಫಲವನ್ನು ತಾವು ಸ್ವೀಕರಿಸಲಿದ್ದೀರಿ. ಯಾರೋ ಏನೋ ನಿಮಗೆ ಮಧ್ಯಾಹ್ನ ಅಥವಾ ಸಾಯಂಕಾಲ ಅಂತ ಹೇಳಿರಬಹುದು, ಭೇಟಿಯ ಸಮಯ ಆಗಿರಬಹುದು, ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಬೇಸರ ಆಗ್ತಕ್ಕಂಥವ್ರೆ, ಮಧ್ಯಾಹ್ನ ಹೇಳಿಬಿಟ್ರಲ್ಲ, ಸಾಯಂಕಾಲ ಹೇಳಿಬಿಟ್ರಲ್ಲ ಅಂತ, ನಂತರ ಮತ್ತೆ ಅವರೇ ಕರೆ ಮಾಡಿ ಶೀಘ್ರವಾಗಿ ನಿಮ್ಮನ್ನು ಬರಕ್ಕೆ ಹೇಳಿದಾಗ, ಅಥವಾ ನಿಮ್ಮ ಸಮಯಕ್ಕೂ ಮೊದಲೇ ಅವರು ನಿಮಗೆ ಕೈಗೆ ಕೊಟ್ಟಾಗ ಆಗ್ತಕ್ಕಂಥ ಆನಂದವೇ ಬೇರೆ, ಪರಮಾನಂದವಾಗ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಅದಾಗಬೇಕು ಅನ್ನೋದಾದರೆ ಇವತ್ತು ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು, ಇಂತಹ ಒಳ್ಳೆಯ ದಿನದಲ್ಲಿ ಗಾಯತ್ರಿ ಮಂತ್ರವನ್ನು 108 ಬಾರಿ ಪಠಿಸ್ತಕ್ಕಂತಹದ್ದು. ಪಠಿಸಿದ ನಂತರ ಒಮ್ಮೆ ನೀವು ಪರೀಕ್ಷೆ ಮಾಡಿ ನಿಮ್ಮದಾಗಿರ್ತಕ್ಕಂಥ ಇಷ್ಟಾರ್ಥ ಈಪ್ಸಿತ ಫಲವನ್ನು ತಾವು ಪಡ್ಕೊಳ್ತೀರಿ. ಹಾಗೆ ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿ, ಈ ರಾಶಿಗೆ ಫಲಾನುಫಲ ಇವತ್ತು ಯಾವ ರೀತಿ ಇದೆ ಅಂತ? ಇನ್ನು ಮಿಥುನ ರಾಶಿಯವರು ಖಡಕ್ ನುಡಿಯನ್ನು ನುಡಿದು ಬಿಡತಕ್ಕಂತಹದ್ದು, ಯಾಗಿದ್ದು ಆಗಲಂತಕ್ಕಂತಹದ್ದು. ನೋಡಿ, ಸತ್ಯವಂತರಿಗಿದು ಕಾಲವಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ನಿಮಗೆ ತೋರಿಸ್ತಕ್ಕಂಥದ್ದು. ಎಷ್ಟೇ ಸತ್ಯವಾಗಿ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ರೂ ಸಹಿತ ಇವತ್ತು ನಿಮಗೆ ಅಗ್ನಿ ಪರೀಕ್ಷೆಗಳು ಎದುರಾಗ್ತಕ್ಕಂತಹ ಸಾಧ್ಯತೆ, ಚಿಂತೆ ಇಲ್ಲ. ಆದರೆ ಒಬ್ಬರಿಗೆ ತೊಂದರೆ ಆಗಿ 100 ಜನಕ್ಕೆ ಒಳ್ಳೆಯದಾಗುತ್ತೆ ಅಂತಂದರೆ ಅಂಥ ಕೆಲಸವನ್ನು ಮಾಡುವಂತಕ್ಕಂತಹದ್ದು. ಅದೇ 100 ಜನಕ್ಕೆ ತೊಂದರೆ ಆಗಿ ಒಬ್ಬರಿಗೆ ಒಳ್ಳೆಯದಾಗುತ್ತಂದರೆ ಅಷ್ಟೊಂದು ಸಮಂಜಸವಲ್ಲದೆ ಇರತಕ್ಕಂಥದ್ದು. ಇವತ್ತು ಅಂತಹ ತೀರ್ಮಾನವೆಂದರೆ ಒಳ್ಳೆಯ ತೀರ್ಮಾನವನ್ನು ಇವತ್ತು ನೀವು ತೆಗೆದುಕೊಳ್ತೀರಿ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಬಲ್ಪನ್ನು ಕೊಡ್ತಕ್ಕಂತಹದ್ದು ಅಥವಾ ಎಣ್ಣೆ ಬತ್ತಿಯನ್ನು ಕೊಡ್ತಕ್ಕಂತಹದ್ದನ್ನು, ಈ ಕೆಲಸವನ್ನು ಇವತ್ತು ಬೆಳಗ್ಗೆ ನೀವು ಮಾಡಿಕೊಂಡು ಪರೀಕ್ಷೆ ಮಾಡಿ ನೋಡಿ, ನಿಮ್ಮದಾಗಿರ್ತಕ್ಕಂಥ ಎಷ್ಟು ಕೆಲಸ ಕಾರ್ಯಗಳೇ ವಿಭಿನ್ನವಾಗಿರ್ತಕ್ಕಂಥ ಪಾತ್ರ ವಹಿಸೋದ್ರ ಜೊತೆಗೆ ಇಷ್ಟಾರ್ಥ ಸಿದ್ಧಿಯನ್ನು ತಾವು ಪಡ್ಕೊಳ್ತೀರಿ. ಹಾಗೆ ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ, ಈ ರಾಶಿಯವರಿಗೆ ಫಲಾನುಫಲ ಯಾವ ರೀತಿ ಇದೆ ಅಂತ? ಇನ್ನು ಕರ್ಕಾಟಕ ರಾಶಿಯವರು ಅಮಂಗಳಗಳ ಮಧ್ಯೆನೆ ಮಂಗಳವಾದೀತು ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ಯಾರೋ ಕರ್ಕೊಂಡು ಹೋಗ್ತಕ್ಕಂಥ, ನಿಮಗೆ ಬೇಸರ ಆಗಿಬಿಡ್ತಕ್ಕಂತಹದ್ದು, ಛೇ ನಾನು ಏನಕ್ಕಾದರೂ ಬಂದ ಯೋಚಿತ ಅಂತಕ್ಕಂತಹ ನೋವು ಹೋಗಬೇಕಾದ್ರೆ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅಲ್ಲಿಗೆ ಹೋದ ಮೇಲೆ ನಿಮಗೆ ಒಳ್ಳೆಯದನ್ನಿಸ್ತಕ್ಕಂತಹದ್ದು, ತುಂಬ ಖುಷಿಯಾಗಿರುತ್ತೀರಿ. ಬೇಸರವಾಗಿ ಹೋಗಿದ್ದ ನೀವು ಸಂತೋಷವಾಗಿ ನೀವು ಬರ್ತಕ್ಕಂತಹ ಸಾಧ್ಯತೆ ಇವತ್ತು ಹೆಚ್ಚಿರತಕ್ಕಂತಹದ್ದು. ಗೋವಿಂದನ ನಾಮಸ್ಮರಣೆ ಇವತ್ತು ಯಥೇಚ್ಛವಾಗಿ ಮಾಡ್ತಕ್ಕಂತಹದ್ದು. ಸದಾ ಗೋವಿಂದೇತಿ ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದನ ಮಂತ್ರವನ್ನು ಇವತ್ತು ಕರ್ಕಾಟಕ ರಾಶಿಯವರು ಹೆಚ್ಚಿಗೆ ಪಠಿಸೋದ್ರಿಂದ ಅಭ್ಯುದಯದ ಫಲಗಳನ್ನು ತಾವು ಇಂದು ಸ್ವೀಕಾರ ಮಾಡ್ತೀವಿ.
ಹಾಗೆ ಗುರುಜಿ, ಮುಂದಿನ ರಾಶಿ ಸಿಂಹ ರಾಶಿ. ಈ ರಾಶಿಯವರಿಗೆ ಫಲಾನುಫಲ ಇವತ್ತು ಯಾವ ರೀತಿ ಇದೆ ಅಂತ? ಇನ್ನ ಈ ರಾಶಿಗೆ ಸಂಬಂಧಪಟ್ಟಕ್ಕಂತಹವರು ಬಿಸ್ನೆಸ್ ಅನ್ನು ಏನು ಮಾಡ್ತಿರ್ತೀರೋ ಅಂತಹ ಬಿಸ್ನೆಸ್ ಅಲ್ಲಿ ಯಥೇಚ್ಛವಾಗಿರ್ತಕ್ಕಂತಹ ಶುಭ ಫಲಗಳನ್ನು ಕಂಡು ಬರತಕ್ಕಂತಹದ್ದು, ಅಥವಾ ಎಷ್ಟೋ ದಿನಗಳಿಂದ ನಾನು ಮಾಡಿದಿರ್ತಕ್ಕಂಥ ಸಾಧನೆ ಇವತ್ತು ಮಾಡ್ತಕ್ಕಂತಹದ್ದು ನನಗೆ ಗೋಚರ ಆಗ್ತಾ ಇರತಕ್ಕಂಥದ್ದು, ತುಂಬ ಸಂತೋಷವನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳುತ್ತೀರಿ. ಹಣ್ಣು ಹಂಪಲುಗಳನ್ನು ದೇವಸ್ಥಾನಕ್ಕೆ ಕೊಡಿಸ್ತಕ್ಕಂತಹದ್ದು, ಇವತ್ತು ದೇವಸ್ಥಾನದಲ್ಲಿ ಅಂತಹ ರಸಾವಳಿಯನ್ನು ಇವತ್ತು ಹಂಚತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಳ್ಳಿ. ಜೊತೆಗೆ ಇವತ್ತು ನೀವು ನಿಮ್ಮ ಬಂಧುಗಳ ಜೊತೆಯಲ್ಲ ದೂರ ಪ್ರಯಾಣ ಹೋಗಬೇಕು ಅಂತ ಇರುತ್ತೀರಿ. ಮಕ್ಕಳ ಒಂದು ವ್ಯಾಸಂಗಕ್ಕಾಗಿ ಎಲ್ಲೋ ಒಂದು ಕಡೆ ದೂರ ಇರ್ತಕ್ಕಂಥ ರೆಸಿಡೆನ್ಸಿಯಲ್ ಹಾಸ್ಟೆಲ್ ಕಡೆ ಕೂಡ ಗಮನ ಕೊಡ್ತಕ್ಕಂತಹ ಸಾಧ್ಯತೆ. ಒಟ್ಟಾರೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಶುಭ ಫಲಗಳನ್ನು ಏಕಮಾತ್ರವಾಗಿ ಅನುಭವಿಸ್ತಕ್ಕಂತಹ ನೀವು ಇವತ್ತು ತಪ್ಪದೆ ಎಲ್ಲಿಯಾದರೂ ಕೂಡ ಅವರೇಕಾಳನ್ನು, ಅಂದರೆ ನೀರಿರ್ತಕ್ಕಂತಹದಕ್ಕೆ ಒಂದು ಬೊಗಸೆಯಷ್ಟು ಅವರೇಕಾಳನ್ನು ಬಿಟ್ಟು ಹೋಗ್ತಕ್ಕಂಥದ್ರಿಂದ ಮತ್ತಷ್ಟು ಶುಭ ಫಲವನ್ನು ತಾವು ಕಾಣುತ್ತೀರಿ. ಹಾಗೆ ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಫಲಾನುಫಲ ಯಾವ ರೀತಿ ಇದೆ ಅಂತ? ಇನ್ನು ಕನ್ಯಾ ರಾಶಿಯವರು ಅಂದುಕೊಂಡ ಹಾಗಿರ್ತಕ್ಕಂತಹ ಫಲಗಳು ನೀವು ಕೆಲವರೊಮ್ಮೆ ನೋಡ್ತಿರಬಹುದು. ಯಾರ ಬಗ್ಗೆನೋ ಮಾತಾಡ್ತಿರ್ತೀವಿ, ಅವರು ದಿಢೀರ್ ಬಂದ್ಬಿಡ್ತಕ್ಕಂಥದ್ದು, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ, ನಿಮಗೆ 100 ವರ್ಷ ಆಯಸ್ಸು ಅಂತಕ್ಕಂಥ, ಅಂದರೆ ಅಂತಹ ರೀತಿಯ ಫಲಗಳು ಇವತ್ತು ನಿಮಗೆ ನಡೀತಕ್ಕಂತಹ ಸಾಧ್ಯತೆ ಗೋಚರವಾಗ್ತಕ್ಕಂತಹದ್ದು. ಯಾರ ಬಗ್ಗೆನೇ ಏನೋ ಮಾತಾಡ್ತೀರಿ ಅವರು ಬರ್ತಕ್ಕಂಥದ್ದು, ಅಥವಾ ನೀವು ಅಂದುಕೊಂಡು ಹೋಗ್ತಾ ಇರ್ತಕ್ಕ ಕೆಲಸ ಇನ್ನೇನು ಮಾರ್ಗ ಮಧ್ಯೆನೇ ಆಗಿಬಿಡ್ತಕ್ಕಂಥ ಸಾಧ್ಯತೆ ಇರತಕ್ಕಂತಹ ಫಲವನ್ನು ಇವತ್ತು ನೀವು ಸ್ವೀಕಾರ ಮಾಡ್ತಕ್ಕಂತಹದ್ದು. ಮಂಗಳ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಕನ್ಯಾ ರಾಶಿಯವರಿಗೆ. ಬಟ್ಟೆ ಆಗಿರಬಹುದು, ಬಂಗಾರವಾಗಿರಬಹುದು, ಕೊಂಡುಕೊಳ್ಳತಕ್ಕಂತಹ ದಿನ. ಗಣಪತಿಯನ್ನು ಮೊರೆ ಹೋಗೋದ್ರಿಂದ ಇನ್ನಷ್ಟು ಶುಭ ಫಲವನ್ನು ತಾವು ಕಾಣುತ್ತೀರಿ. ಗುರುಜಿ, ಉಳಿದಂತಹ 6 ರಾಶಿ ಫಲಾನುಫಲವನ್ನು ಕೂಡ ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ವಾಪಸ್ ಬಂದ್ಬಿಡೋಣ. ಎಸ್ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇದ್ದರೆ, ಅಂದರೆ ವಾಸ್ತುವಿನ ತೊಂದರೆ ಇದ್ದರೆ, ಸಮೃದ್ಧ ವಾಸ್ತುವನ್ನು ನಿಮ್ಮ ಮನೆಯಲ್ಲಿ ಅಳವಡಿಸಿ ಆಗ ನೀವು ಚೇಂಜಸ್ಸನ್ನು ನೋಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನಂಬರ್ಸನ್ನು ನೋಟ್ ಮಾಡಿಕೊಳ್ಳು, ಕಾಂಟ್ಯಾಕ್ಟ್ ಮಾಡಿ ಸಮೃದ್ಧ ಮಹಾಲಕ್ಷ್ಮಿ ಪೀಠಂಗೆ, ನಂತರ ಸಮೃದ್ಧ ವಾಸ್ತುವನ್ನು ನಿಮ್ಮ ಮನೆಯಲ್ಲಿ ಅಳವಡಿಸಿ ಅಂತ ಹೇಳ್ತಾ ಉಳಿದಂತಹ ರಾಶಿ ಫಲಾನುಫಲವನ್ನು ಕೂಡ ತಿಳಿಸ್ತೀವಿ. ಆದರೆ ಅದಕ್ಕೂ ಮುಂಚೆ ಬೃಹತ್ ಪರಿಹಾರ ವಿಶೇಷ ನೀರು ಪ್ರಸಾರ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್. ಬೃಹತ್ ಪರಿಹಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನಾವು ಬ್ರೇಕಿನ ಮುಂಚೆ 6 ರಾಶಿ ಫಲಾನುಫಲವನ್ನು ನೋಡಾಯಿತು. ಇನ್ನು ಉಳಿದಂತಹ 6 ರಾಶಿ ಫಲಾನುಫಲವನ್ನು ಕೂಡ ನೋಡ್ಬಿಡೋಣ. ಮೊದಲಿದಾಗಿ ತುಲಾರಾಶಿ. ಇವಾಗ ತುಲಾರಾಶಿಯ ಫಲಾನುಫಲ ಯಾವ ರೀತಿ ಇದೆ? ಇನ್ನು ತುಲಾರಾಶಿಯವರು ಅಂದುಕೊಂಡ ಕೆಲಸಗಳು ಸುಗಮವಾಗಿ ಸಾಗುವ ಸಾಧ್ಯತೆ. ನೀವು ಏನು ಅಂದುಕೊಳ್ತೀರೋ ಅಂತಹ ಕೆಲಸಗಳು ಇವತ್ತು ಭಿನ್ನ ಭಿನ್ನ ರೀತಿಯಲ್ಲಿ ಸಾಗತಕ್ಕಂತಹದ್ದು. ವಿಶೇಷವಾಗಿ ನೀವು ಕ್ರಯ ವಿಕ್ರಯದ ಕಡೆ ಗಮನವನ್ನು ಕೊಟ್ಟಿದ್ದಾದರೂ ಸಹಿತ ಅದರಲ್ಲೂ ಕೂಡ ಶುಭ ಫಲವನ್ನು, ನಂತರ ಎಲ್ಲೋ ಒಂದು ಕಡೆ ನಾಯಕತ್ವದ ಗುಣಗಳು ಮೇಲುಗೈಯನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಇಂದು ತುಲಾರಾಶಿಗೆ ಇರತಕ್ಕಂತಹದ್ದು. ನಿಮ್ಮ ಒಂದು ಇಷ್ಟಾರ್ಥ ಸಿದ್ಧಿಯು, ನಿಮ್ಮ ಒಂದು ಪ್ರಾರ್ಥನೆಯಿಂದ ಇವತ್ತು ಏಳ್ಗೆಯನ್ನು ಯಥೇಚ್ಛವಾಗಿ ಕಾಣ್ತಾ ಇರತಕ್ಕಂಥದ್ದು. ಅದರಲ್ಲೂ ಹನುಮಂತನ ಪ್ರಾರ್ಥನೆ ಇವತ್ತಿನ ಹೆಚ್ಚಿಗೆ ಮಾಡಿಕೊಳ್ಳೋದ್ರಿಂದ ಲಕ್ಷ್ಮೀ ಕಟಾಕ್ಷವಾಗ್ತಕ್ಕಂತಹದ್ದು ಶುಭ ಫಲವನ್ನು ತಾವು ಕಾಣ್ತೀವಿ. ಗುರುಜಿ, ಉಳಿದಂತಹ ರಾಶಿ ಫಲಾನುಫಲವನ್ನು ಕೂಡ ನೋಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಗಂಗಾ ಅಂತ ಬೆಳಗಾಂನಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕು. ಅವರು ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ ಮತ್ತೆ ಅವ್ರ ಹೆಸರನ್ನ ತಿಳಿಸ್ಕೊಡಿ. ವಿಠಲ್ ಅಂತನ ಹೆಸರು. ಹುಟ್ಟಿದ ದಿನಾಂಕ ಅಮ್ಮ? 27/7/1993. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಹರಿ ಓಂ. ಸಮಸ್ಯೆ ಜಾಸ್ತಿ, ಸಮಸ್ಯೆ ಜಾಸ್ತಿ ಅಂದ್ರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಾನ? ನಿಮ್ಮ ಅತ್ತೆ ಇದಾರ? ಅತ್ತೆ ಇಲ್ಲ. ಎಷ್ಟು ಜನ ಇದಾರೆ ಮನೆಯಲ್ಲಿ? ನನ್ನ ಮಗಳು, ನಾನು, ನನ್ನ ಹಸ್ಬೆಂಡ್. ಏನ್ ಕೆಲಸ ಮಾಡ್ತಾರಮ್ಮ ಅವರು? ಏನು ಗುರುಜಿ, ನೋಡಿ ಅಮ್ಮ, ಬಿಲ್ವ ಪತ್ರ ವೃಕ್ಷದ ಕೆಳಗಡೆ ಅಂದ್ರೆ ಇವತ್ತೇ ನೀವು ಒಳ್ಳೆ ದಿನ ಕರೆ ಮಾಡಿದಿರಿ. ನಿಮಗೆ ಇರ್ತಕ್ಕಂತಹ ಯೋಗ ಏನಂತಂದ್ರೆ, ಬಿಲ್ವ ಪತ್ರೆಯ ಮರದ ಕೆಳಗೆ ಇರ್ತಕ್ಕಂತಹ ಮಣ್ಣನ್ನು ತೆಗೆದು ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಹಿಡಿತಕ್ಕಂತಹದ್ದು, ಅದರಲ್ಲಿ ಒಂದು ರು ನಾಣ್ಯವನ್ನು ಇಟ್ಟು ದೇವರ ಮನೆ ಇಡತಕ್ಕಂತಹದ್ದು. ನಂತರ ನೆಮ್ಮದಿಗಾಗಿ ನೀವು ಸಾಧ್ಯವಾದಷ್ಟು ಎಲ್ಲಿಯಾದರೂ
ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಇರತಕ್ಕಂಥ ದೇವಸ್ಥಾನದಲ್ಲಿ ಅಂದರೆ ವಿಷ್ಣು ದೇವಸ್ಥಾನದಲ್ಲಿ ಕುಳಿತುಕೊಂಡಿದ್ದು ಬರತಕ್ಕಂತಹದ್ದು, ಅಥವಾ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಒಂದು ಪುಸ್ತಕವನ್ನು ತಂದು ಇಡಿ, ನಿಧಾನಕ್ಕೆ ಒಮ್ಮೆ ಓದಲಿಕ್ಕೆ ಪ್ರಯತ್ನ ಪಡಿಯಮ್ಮ. ಒಂದು ಶನಿವಾರ ದಿವಸ ಅಂದರೆ ನಾಳೆನೇ ನೀವು ಶನಿವಾರ ದಿವಸ ತುಳಸಿಯಿಂದ ಶ್ರೀನಿವಾಸನ ದೇವಸ್ಥಾನ ಅಥವಾ ಬಾಲಾಜಿ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ, ವಿಷ್ಣು ಇವೆಲ್ಲ ಒಂದೇ ಆಗಿರೋದ್ರಿಂದ ನಿಮ್ಮ ಮನೆಯ ಹತ್ತಿರ ಇದ್ದ ಪಕ್ಷದಲ್ಲಿ ತುಳಸಿಯನ್ನು ತೆಗೆದುಕೊಂಡೋಗಿ ನಿಮ್ಮ ಕುಟುಂಬದವರ ಹೆಸರನ್ನು ಹೇಳ್ತಾ ಅರ್ಚನೆ ಮಾಡಿಸಿ ಒಂದು 10 ನಿಮಿಷ ಕುಳಿತುಕೊಳ್ಳಿ. ಕುಳಿತುಕೊಳ್ಳುವಾಗ ಏನು ಮಣ್ಣು ತೆಗೆದುಕೊಂಡಿದ್ದೀರೋ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ. ಯಾವ ಯಾವ ವಿಚಾರಕ್ಕಾಗಿ ನಿಮಗೆ ನೆಮ್ಮದಿ ಬೇಕಾಗಿತ್ತೋ ಎಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾ ಈ ಕೆಲಸವನ್ನು ಒಮ್ಮೆ ಮಾಡಿಕೊಂಡಿದ್ದು ಬನ್ನಿ. ಯಥೇಚ್ಛವಾಗಿ ಏನು ಖರ್ಚು ಇಲ್ಲ. ಮನೆಗೆ ಬರಬೇಕಾದರೆ ಮಾತ್ರ ಒಂದು ಕನ್ನಡಿಯನ್ನು ನೀವು ತರಬೇಕು. ಆ ಕನ್ನಡಿ ನಿಮ್ಮ ಮನೆ ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ, ನೋಡಿಕೊಳ್ಳಿ. ಅಲ್ಲಿಂದ ಆಚೆಗೆ ಒಂದು ವಾರದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅಂತ ಅಷ್ಟು ನೆಮ್ಮದಿಯಿಂದ ತಾವಿರುತ್ತೀರಿ. ಅಳಿತಾಗಲಿ. ಧನ್ಯವಾದ ಗಂಗಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನೂ ರಾಶಿ ಫಲಾನುಫಲವನ್ನು ನೋಡ್ತಾ ಇದ್ವಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ಈ ರಾಶಿಗೆ ಫಲಾನುಫಲ ಯಾವ ರೀತಿ ಇದೆ ಅಂತ. ಇನ್ನು ವೃಶ್ಚಿಕ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ದಾಯಾದಿಗಳಿಂದ ಕಲಹವಾಗುವ ಸಾಧ್ಯತೆ ನಿಮಗೆ ಗೊತ್ತೇ ಇರಲ್ಲ. ಆದರೆ ಎಷ್ಟೋ ದಿನಗಳಿಂದ ಮಾತು ಬಿಟ್ಟಿರ್ತಕ್ಕಂಥವರು ಮಾತಾಡಿಸ್ಕೊಂಡು ಬರ್ತಕ್ಕಂತಹದ್ದು, ಅರೆ ಪರವಾಗಿಲ್ಲಂತಹ ಒಂದು ಕಡೆ ಸಂತೋಷ ಆದರೆ ನಂತರ ದುಃಖದ ಮಾತುಗಳು ಕೂಡ ನಿಮಗೆ ಕೇಳಿ ಬರ್ತಕ್ಕಂತಹದ್ದು, ಎಲ್ಲೋ ಒಂದು ಅಸಂಬದ್ಧವಾಗಿರ್ತಕ್ಕಂತಹ ಮಾತುಗಳನ್ನು ನೊಂದುಕೊಳ್ಳುವ ಸಾಧ್ಯತೆ, ನಂತರ ಕಿವಿ ನೋವಿಂದ ಬಳಲತಕ್ಕಂತಹದ್ದು ಕೂಡ ಈ ದಿವಸ ಕಂಡು ಬರ್ತಕ್ಕಂತಹದ್ದು. ಅದಕ್ಕಾಗಿ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹದ್ದು ಓಂ ಶ್ರೀ ಬಾಲಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರಾನುಷ್ಠಾನವನ್ನು ಮಾಡಿಕೊಳ್ಳುತ್ತೀರಿ, ಶೀಘ್ರಗತಿ ಫಲವನ್ನು ತಾವು ಕಾಣುತ್ತೀರಿ. ಓಕೆ ಗುರುಜಿ, ಉಳಿದಂತಹ ರಾಶಿ ಫಲಾನುಫಲವನ್ನು ಕೂಡ ನೋಡೋಣ. ನಮ್ಮ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ನಾಗರಾಜ್ ಅಂತ ತುರುವೇಕೆರೆಯಿಂದ ಮಾತನಾಡ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್, ನಮ್ಮ ಬಗ್ಗೆ. ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. 15/6/74. 15/6/74. ಸಂಜೆ ಬೆಳಿಗ್ಗೆ 7-8:30-9:00. ಓಕೆ ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಗುರುಜಿ ಇದ್ದಾರೆ ಮಾತಾಡಿ. ಹರಿ ಓಂ. ನಮಸ್ಕಾರ ಗುರುಜಿ. ನಮಸ್ತೆ ನಾಗರಾಜ್, ಹೇಳಿ. ನಮಸ್ಕಾರ. ನಿಮ್ಮ ನೋಡ್ತಾ ಇರ್ತೀವಿ ಭಾರಿ ಜಾಸ್ತಿ, ನಮಗೆಲ್ಲ ನೀವು ಮಾಡಿದ್ದೆಲ್ಲ ಪರಿಹಾರ ಅಷ್ಟು ಮಾಡ್ಕೊಂಡಿದ್ವಿ. ಓಕೆ, ತಿಳ್ಕೊಂಡು. ಒಳ್ಳೆಯದು ಗುರುಜಿ. ನಮ್ಮ ಬಿಸ್ನೆಸ್ ವ್ಯವಹಾರ ಎಲ್ಲ ಗುರುಜಿ ಏನೋ ಇಂಪ್ರೂವ್ ಆಗುತ್ತೆ ಗುರುಜಿ. ಇಂಪ್ರೂವ್ ಆಗಿ ಹಂಗೆ ಡೌನ್ ಆಗ್ಬಿಡುತ್ತೆ ಗುರುಜಿ. ಬ್ಯಾರೆಂಟ್ ಯಾವ್ದು ಹೊಸ ಕೈ ಹಾಕ್ತೀನಿ ಮತ್ತೆ ಇಂಪ್ರೂವ್ ಆಗುತ್ತೆ ಗುರುಜಿ, ಮತ್ತೆ ಹಂಗೆ ಡೌನ್ ಆಗ್ಬಿಡುತ್ತೆ. ಹೆಂಗೆ ಕಾಣಂಗೆ ಇಂಪ್ರೂವ್ ಆಗುತ್ತೆ, ಒಳ್ಳೆ ಇಂಪ್ರೂವ್ ಆಗ್ಬಿಡುತ್ತೆ ಮತ್ತೆ ಅಷ್ಟೇ ಡೌನ್ ಆಗ್ಬಿಡುತ್ತೆ ಗುರುಜಿ. ಏನು ಅಂತಲೇ ಗೊತ್ತಿಲ್ಲ, ನನ್ನ ಜೀವನ ಹಂಗಾಗ್ಬಿಡುತ್ತೆ ಗುರುಜಿ. ಏನ್ ಮಾಡ್ತಿದ್ದೀರಿ? ನಾವು ಬ್ರಿಕ್ಸ್ ಮಾಡುದು, ಬ್ರಿಕ್ಸ್ ಇಕ್ಕೆ ಫ್ಯಾಕ್ಟ್ರಿ ಮಾಡಿದ್ದು. ಓಕೆ ಓಕೆ. ಮಾಡಿದ್ದು ಒಳ್ಳೆ ಇಂಪ್ರೂವ್ ಎಲ್ ಎಂಟಿ ಅಂತ ಸಿಕ್ಕಿದ್ದು, ಎಲ್ ಎಂಟಿ ಇದ್ದೀವಿ. ಒಳ್ಳೆ ಹೆಸರಾಯ್ತು, ಒಳ್ಳೆ ನೇಮ್ ಆಯ್ತು, ಇಡೀ ತಾಲೂಕಿನ ನಂಬರ್ ಒನ್ ನೇಮ್ ಆಯ್ತು. ಮನೆಗೆ ಏನಾನ ಕಿತ್ತಾಟ ಬಂದು ಏನಾನ ಡೌನ್ ಆಗಿ ಆಳು ಕುತ್ಲ ಮಾದ್ ಬಿಟ್ಬಿಟ್ಟೆ, ಅದು ಬೇರೆ ಲೀಸ್ ಕೊಟ್ಟೆ. ಮತ್ತೆ ಪ್ರಾವಿಷನ್ ಸ್ಟೋರ್ ಮಾಡಿದೆ, ಪ್ರಾವಿಷನ್ ಸ್ಟೋರ್ ಮಾಡಿ ಡೈರಿ ಮಾಡಿದೀನಿ, ಹಾಲಿನ ಡೈರಿ ಮಾಡಿದ್ದೆ. ಈಗ ಅದು ಒಳ್ಳೆ ಡೈರಿ ಎಲ್ಲ ಇಂಪ್ರೂವ್ ಆಗಿಬಿಡ್ತು, ಸಿಕ್ಕಿಬಿಟ್ಟು ಇಂಪ್ರೂವ್ ಆಗ್ತದೆ. 8-9 ಆಗುತ್ತೆ, ಏನು ಉಳಿತಾಯ ಇಲ್ಲ, ಏನು ತರ ಇಲ್ಲ ಗುರುಜಿ. ಏನು ಅಂಗಡಿ ಅಷ್ಟೇ ಇಂಪ್ರೂವ್ ಆಯ್ತು, ಯಾಕೆ ಯಾವಾಗ ಕೂಡ ಎಲ್ಲ ಕಮ್ಮಿ ಆಗ್ಬಿಡ್ರೆ. ಮತ್ತೆ ಡೇಟಾ ಬರೆದು ಬಂದು 15/6/74. ನೋಡಿ ನಾಗರಾಜ್, ನಿಮಗೆ ಎಲ್ಲವೂ ಯೋಗವನ್ನು ಕೊಡ್ತಾನೆ. ಫೈನಲ್ಲಿ ಬಹುಶಃ ನಿಮ್ಮ ಕೆಲಸಗಳು ಏನಂತಂದ್ರೆ ಬಹುಶಃ 90-95% ಎಲ್ಲವೂ ಆಗುತ್ತೆ, ಇನ್ನು ಕೇವಲ 5% ಬಾಕಿ ಉಳ್ಕೊಳ್ಳುತ್ತೆ. ಕಾರಣ ಏನಂತಂದ್ರೆ ನಿಮ್ಮ ಜಾತಕದ ದ್ವಿತೀಯ ಸ್ಥಾನ ಕೆಟ್ಟಿದ್ದ ಪಕ್ಷದಲ್ಲಿ ಹಣಕಾಸಿನ ವ್ಯವಹಾರ ಇನ್ನೇನು ಎಲ್ಲವೂ ಕೂಡ ಪಾಪ್ಯುಲಾರಿಟಿ ಗಳಿಸ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆ ಎಲ್ಲವೂ ಬರ್ತಕ್ಕಂತಹದ್ದು. ಇನ್ನೊಂದು ಮಟ್ಟಕ್ಕೆ ಹೋಗಿ ಮತ್ತೊಂದು ಬಿಸ್ನೆಸ್ಸು ಅಥವಾ ಅದೇ ಬಿಸ್ನೆಸ್ಸನ್ನು ಇನ್ನಷ್ಟು ಮತ್ತಷ್ಟು 2ರಷ್ಟು ಅದನ್ನು ಪ್ರಬಲಗೊಳಿಸಬೇಕಾದ್ರೆ ನೀವು ಕುಗ್ಗಿಬಿಡ್ತಕ್ಕಂತಹದ್ದು, ಕುಂದಿ ಹೋಗ್ತಕ್ಕಂತಹದ್ದು, ನಂದಿ ಹೋಗ್ತಕ್ಕಂತಹ ಸಾಧ್ಯತೆ. ಅದಕ್ಕಾಗಿ ನೀವು ಏನು ಮಾಡಬೇಕು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು 9 ಕೆಜಿ ಮರೆಯದೆ, 9 ಕೆಜಿಯಷ್ಟು ನಿಮಗೆ ಅದು ದೊಡ್ಡದು ಅನಿಸಿದ್ರೂ ಪರವಾಗಿಲ್ಲ, 9 ಕೆಜಿಯಷ್ಟು ತೊಗರಿಯನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಎಂದಾದರೂ ವಾರ್ಷಿಕೋತ್ಸವ ಅಥವಾ ಏನಾದರೂ ಫಂಕ್ಷನ್ ಆಗ್ತಿದ್ದರೆ ಅಲ್ಲಿಗೆ ಅನ್ನದಾನಕ್ಕೆ ಕೊಡಲೇಬೇಕು. ಒಂದನೆಯದು, ನಂದಾದೀಪವನ್ನು ಮರೆಯದೇ ಆ ದೇವಸ್ಥಾನಕ್ಕೆ ಕೊಡಬೇಕು, ನೆನಪಿಟ್ಕೊಳ್ಳಿ. ಯಾವತ್ತೂ ನೀವು ನಂದಾದೀಪವನ್ನು 2 ಖರೀದಿ ಮಾಡಿ, ಒಂದನ್ನು ದೇವಸ್ಥಾನಕ್ಕೆ ಕೊಡಿ, ಇನ್ನೊಂದನ್ನು ನಿಮ್ಮ ಮನೇಲಿ ಇಡ್ತಾ ಕೆಲಸ ಮಾಡಿ. ನೋಡಿ, ನಿಮ್ಮ ಮನೆಯಲ್ಲಿ ನಂದಾದೀಪವನ್ನು ಇಡ್ತಕ್ಕಂತಹದ್ದು, ಅದರ ಕೆಳಗಡೆ ತಾಮ್ರದ ರೇಖನ್ನು ಹಾಕ್ತಕ್ಕಂತಹದ್ದು, ಅಷ್ಟದಳ ಪದ್ಮಗಳನ್ನು ಬರೆದು ಬಿಟ್ಟು ಯಾವಾಗ ನೀವು ಆ ಕಾಮಾಕ್ಷಿ ದೀಪ ಅಂದರೆ ನಂದಾದೀಪವನ್ನು ಇಡುತ್ತೀರೋ ಅಲ್ಲಿಂದ ದಿನೇ ದಿನೇ ವೃದ್ಧಿಯನ್ನು, ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ನೀವು ಕಾಣ್ತೀರಿ. ಹಾಗೆ ನಿಮಗೆ ಸಂಬಂಧಪಟ್ಟ ಹಾಗೆ
ಬೇಸಾತಿರ್ತಕ್ಕಂಥದ್ರಿಂದ ನಂತರವೂ ಕೂಡ ನೀವು ಪಡ್ಕೊಳ್ತಕ್ಕಂತಹ ಫಲಾನುಫಲವು ಗುರುವಿನಿಂದ ಪಡ್ಕೊಳ್ಬೇಕು ಅಂತಂದರೆ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶನಿಯ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಸಂಜೆ ವೇಳೆ ಹೋಗಿ ಬರ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಅತ್ಯಂತ ಶೀಘ್ರಗತಿಯ ಫಲಗಳನ್ನ ನೀವು ಕಾಣ್ತೀರಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ರಾಶಿ ಫಲಾನುಫಲವನ್ನು ನಾವು ನೋಡ್ತಾ ಇದ್ವಿ ಗುರುಜಿ. ಮುಂದಿನ ರಾಶಿ ಧನಸ್ಸು ರಾಶಿ. ಈ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ? ಇನ್ನು ಧನಸ್ಸು ರಾಶಿಯವರು ಅನೇಕ ಕಂಟಕಗಳಿಂದ ತಪ್ಪಿಸಿಕೊಳ್ತೀರಿ. ಎಲ್ಲೋ ಒಂದು ಕಡೆ ಅಬ್ಬ ನಾನು ಏನು ಪುಣ್ಯ ಮಾಡಿದ್ನು ಅಂತಕ್ಕಂತಹ ಸಂತೋಷ ಸಮುಖೈರಪಿ ನಿಮ್ಮ ಮುಖದಲ್ಲಿ ನಗುಮೊಗದಿಂದ ಇವತ್ತು ಕೆಲಸವನ್ನು ಸಮಾಧಾನದಿಂದ ವ್ಯವಧಾನದಿಂದ ಮಾಡ್ತಿರ್ತೀರಿ. ಯಾರೋ ಒಬ್ಬ ಹಿರಿಯ ಗುರುಗಳಂದರೆ ಎಂದೋ ನಿಮಗೆ ಪಾಠ ಮಾಡಿರ್ತಕ್ಕಂಥ ಗುರುಗಳ ದರ್ಶನ ಮಾಡಿಕೊಳ್ಳುತ್ತೀರಿ. ಕೆಲವೊಂದು ಸಂಶಯಾಸ್ಪದ ವಿಷಯಗಳ ಚರ್ಚೆ ಮಾಡಿಕೊಳ್ತೀರಿ ಅವರ ಜೊತೆ. ಅನಾಯಾಸವಾಗಿ ಕಾಲಾಹರಣ ಮಾಡಬಾರದು ಅಂತಕ್ಕಂತಹದ್ದನ್ನು ಇವತ್ತು ತಿಳಿ ಸತ್ಯವನ್ನು ನೀವು ಅರ್ಥಕೊಳ್ಳುತ್ತೀರಿ. ಆದರೆ ಇನ್ನಷ್ಟು ಮತ್ತಷ್ಟು ಪ್ರಗತಿಯನ್ನು ಸಾಧಿಸುವಲ್ಲಿ ಇವತ್ತು ನೀವು ಪುಸ್ತಕಗಳನ್ನು ಯಾವುದಾದ್ರೂ ಕೆಲವು ಇಷ್ಟಪಟ್ಟು ನೀವು ಓದ್ತಕ್ಕಂಥ ಪುಸ್ತಕಗಳನ್ನು ಮತ್ತೊಬ್ಬರಿಗೆ ಕೊಡೋದ್ರಿಂದಲೂ ಕೂಡ ಇನ್ನಷ್ಟು ಶುಭ ನೀವು ಕಾಣ್ತೀರಿ. ಹಾಗೆ ಗುರುಜಿ, ಮುಂದಿನ ರಾಶಿ ಮಕರ ರಾಶಿ. ಈ ರಾಶಿಗೆ ಫಲಾನುಫಲ ಯಾವ ರೀತಿ ಇದೆ ಅಂತ? ಇನ್ನು ಮಕರ ರಾಶಿಯವರು ಎಲ್ಲೆಂದರಲ್ಲಿ ನಿಮ್ಮ ಮನಸ್ಸು ಅಂದರೆ ಎಲ್ಲೆಲ್ಲಿ ಹೋಗ್ತಿತ್ತು ಅಂದರೆ ಚಂಚಲವಾಗಿ ಕೂಡಿರತಕ್ಕಂತಹ ನಿಮ್ಮ ಮನಸ್ಸು ಇವತ್ತು ಏಕಾಗ್ರ ಚಿತ್ತದಿಂದ ಧ್ಯಾನಕ್ಕೆ ಕುಳಿತುಕೊಳ್ತಕ್ಕಂತಹದ್ದು. ನಾನಾ ರೀತಿ ಕೆಲಸಗಳು ಮಾಡ್ತಿದ್ದವ್ರನ್ನ ಇವತ್ತು ಒಂದನ್ನೇ ನಾನು ಮಾಡ್ತೀನಿ ಅಂತಕ್ಕಂತಹದ್ದು ನೋಡಿ. ನಾಲ್ಕೈದು ಕೆಲಸಗಳು ಯಾರು ಮಾಡಿರ್ತಾರೆ ನೀವು ಅವರನ್ನ ಒಮ್ಮೆ ನೀವು ನಿಮ್ಮ ಸ್ನೇಹಿತರಾಗಿರಬಹುದು ಮತ್ತೊಬ್ಬರಾಗಿರಬಹುದು ಯೋಚನೆ ಮಾಡಿ. ಯಾವುದರಲ್ಲೂ ಕೂಡ ಅಷ್ಟೊಂದು ಪಾಪ್ಯುಲಾರಿಟಿ ಗಳಿಸಲಿಕ್ಕೆ ಸಾಧ್ಯವಿಲ್ಲ, ಅಷ್ಟರಲ್ಲೇ ಕೂಡ ಕುಂದು ಬಿಟ್ಟಿರ್ತಾರೆ. ಇವತ್ತು ಅಂತಹ ಏಕಚಿತ್ತದಿಂದ ಒಂದೇ ಕೆಲಸವನ್ನು ಮಾಡ್ತೀನಿ ಅಂತ ನಿರ್ಧಾರ ಮಾಡಿಕೊಳ್ಳಿ. ನೂತನವಾಗಿ ಎಲ್ಲಿಯಾದರೂ ದೇವಸ್ಥಾನವನ್ನು ಕಟ್ಟುತ್ತಾ ಇದ್ದರೆ ನಿಮಗೆ ಶಕ್ತಿ ಇದ್ದಷ್ಟು, ಎಷ್ಟು ಶಕ್ತಿ ಇದೆ ಅಷ್ಟು ದೇಣಿಗೆಯನ್ನು ಅಂಥ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋ ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮದು ಎಷ್ಟು ಕೆಲಸಗಳು ಬಾಕಿ ಹೊಳಿದಿತ್ತೋ ಅಷ್ಟು ಕೆಲಸಗಳು ಇವತ್ತು ಆಗ್ತಕ್ಕಂತಹದ್ದು. ಜೊತೆಗೆ ಇವತ್ತು ನೀವು ಗಕಾರ ಗಣಪತಿ ಅಷ್ಟೋತ್ತರನ ಪಡಿಸೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭಫಲ ತಾವು ಕಾಣ್ತೀರಿ. ಹಾಗೆ ಗುರುಜಿ, ಮುಂದಿನ ರಾಶಿ ಕುಂಭರಾಶಿ. ಈ ರಾಶಿಗೆ ಫಲಾನುಫಲ ಯಾವ ರೀತಿ ಇದೆ ಅಂತ? ಇನ್ನು ಕುಂಭರಾಶಿಯವರು ಇಷ್ಟಾರ್ಥ ಸಿದ್ಧಿಗಾಗಿ ಮನೆ ದೇವರ ಮೊರೆ ಹೋಗ್ತಕ್ಕಂತಹ ಸಾಧ್ಯತೆ, ಪದವಿಯಲ್ಲಾಗಿರಬಹುದು ಅಥವಾ ರಾಜಕೀಯದ ಒಂದು ಸ್ಥಳಾವಕಾಶವನ್ನು ಗುರುತಿಸಿಕೊಳ್ಳಲಿಕ್ಕೋ ಅಥವಾ ಆ ವ್ಯಕ್ತಿಗಳ ಜೊತೆ ಒಳ್ಳೆ ಸಂಪರ್ಕ ಇಟ್ಟುಕೊಳ್ಳಲಿಕ್ಕೋ ದೇವರ ಮೊರೆಯನ್ನು ಹೋಗ್ತೀರಿ. ಅರೆ ಇಂತಹ ವ್ಯಕ್ತಿ ನನಗೆ ಪರಿಚಯವಾದರೆ ನನ್ನ ಬಿಸ್ನೆಸ್ ತುಂಬ ಡೆವಲಪ್ ಆಗುತ್ತೆ ಅಂತಕ್ಕಂಥದ್ದು, ಓ ಹೇಗಾದರೂ ಮಾಡಿ ಅವ್ರನ್ನ ನಾನು ಪರಿಚಯ ಮಾಡ್ಕೊಳ್ಬೇಕಂತಕ್ಕಂಥ ಹಂಬಲದೊಂದಿಗೆ ಇವತ್ತು ನೀವು ಮನೆ ದೇವರ ಮೊರೆ ಹೋಗ್ತೀರಿ. ತುಂಬ ಹೊಳಿತು ಕೂಡ. ಆದರೆ ಹೋಗಬೇಕಾದರೆ ನೀವು 11 ತೆಂಗಿನಕಾಯಿಗಳನ್ನು ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಕ್ಕಂತಹದ್ದು ಮರಿಬೇಡಿ. ಮನೆಗೆ ಬರಬೇಕಾದರೆ ಬೆಲ್ಲವನ್ನು ನೀವು ಮನೆಗೆ ತರತಕ್ಕಂತಹದ್ದು ಮರಿಬೇಡಿ. ಇಷ್ಟನ್ನು ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮದಾಗಿರ್ತಕ್ಕಂಥ ವ್ಯವಹಾರ ವ್ಯಾಪಾರದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಳ್ಳುವಲ್ಲಿ ಇವತ್ತು ನೀವು ಸಫಲರಾಗ್ತೀರಿ. ಹಾಗೆ ಗುರುಜಿ, ಕಡೆಯ ರಾಶಿ ಮೀನ ರಾಶಿ. ಈ ರಾಶಿಯ ಫಲಾನುಫಲ ಇವತ್ತು ಯಾವ ರೀತಿ ಇದೆ ಅಂತ? ಇನ್ನು ಮೀನ ರಾಶಿಯವರು ಎಲ್ಲೋ ಒಂದು ಕಡೆ ಆಯಾಸಕ್ಕೂ ಒಳಗಾಗುವ ಸಾಧ್ಯತೆ, ನಂತರ ಮೇಲಾಧಿಕಾರಿಗಳಂದು ಏನೋ ಒಂದು ಕಡೆ ಒತ್ತಡ ಬಂದ್ಬಿಡ್ತಕ್ಕಂತಹದ್ದು, ಏನು ಸ್ವಲ್ಪ ಎಲ್ಲೋ ಒಂದು ಕಡೆ ಗುಟ್ಟು ರಟ್ಟಾಗುವ ಸಾಧ್ಯತೆ, ಈ ರೀತಿಯಾಗಿ ಭಯಭೀತರಾಗ್ತಕ್ಕಂತಹದ್ದು ಇವತ್ತು ಹೆಚ್ಚಿರ್ತಕ್ಕಂತಹದ್ದು. ಆದರೆ ನೀವು ಏನು ಯೋಚನೆ ಮಾಡುತ್ತೀರೋ ಇದ್ಯಾವುದು ಕೂಡ ಆಗಲಾರದು. ನೆನಪಿಟ್ಕೊಳ್ಳಿ, ಸರಸ್ವತಿಯ ಮಂತ್ರವನ್ನು ಹೆಚ್ಚಿಗೆ ಹೇಳ್ಕೊಳ್ಳೋದು ಇವತ್ತು. ಯಾವ ಕೆಲಸಕ್ಕೆ ಆಗಿರಲಿ, ನಿಮಗೆ ಲಕ್ಷ್ಮಿ ಬರಬೇಕಾದರೂ ಸರಿನೇ ಅಥವಾ ಒಂದು ವ್ಯವಹಾರ ವ್ಯಾಪಾರದಲ್ಲಿ ಕೈ ಹಾಕಿದ್ರೂ ಸರಿನೇ, ಅಂತಹದ್ರಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಪ್ರತಿಫಲವನ್ನು ಸ್ವೀಕಾರ ಮಾಡತಕ್ಕಂತಹ ನೀವು ಪ್ರಣೋದೇವಿ ಸರಸ್ವತಿ ವಾಜೇವಿರ ವಾಜಿನೇವತಿ ಧೀನಾಮ ಮಿತ್ರವತ ಓಂ ವಾಗ್ದೇವಿಯೇ ನಮಃ ಈ ಮಂತ್ರಾನುಷ್ಠಾನವನ್ನು ನೀವು ಮಾಡಿಕೊಂಡಿದ್ದೆ ಆದರೆ ತಮ್ಮದಾಗಿರ್ತಕ್ಕಂಥ ಶುಭ ಫಲವನ್ನು ತಾವು ಕಾಣುತ್ತೀರಿ. ಗುರುಜಿ, ಇನ್ನು ರಾಶಿ ಫಲಾನುಫಲವನ್ನು ನೋಡಾಯಿತು. ನಾವಾಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ವಿ ಅಂದರೆ ಎಲ್ಲೋ ಒಂದು ಕಡೆ ದುಡ್ಡನ್ನು ಇಟ್ಕೊಂಡಿರ್ತಾರೆ, ಈ ಒಂದು ಕಾರ್ಯಕ್ಕೆ ನಂಗೆ ಬೇಕೇ ಬೇಕು ಅಂತ ಕೂಡಿಸಿಡ್ತಾ ಇರ್ತಾರೆ. ಆದರೆ ಆ ಕೂಡಿಕೆಯ ಹಣ ಬೇರೆ ಏನಕ್ಕೂ ಖರ್ಚಾಗುತ್ತೆ, ಯಾಕೆ, ಕಾರಣ ಏನಿರ್ಬೋದು ಗುರುಜಿ? ಇದು ವಾಸ್ತು ಏನಾದರೂ ಕಾರಣ ಆಗುತ್ತಾ, ಇಲ್ಲ ನಮ್ಮ ಜಾತಕದಲ್ಲಿ ಏನಾದರೂ ದೋಷ ಇರುತ್ತಾ ಏನು ಅಂತ ಗುರುಜಿ? ಖಚಿತವಾಗಿ ಅಮ್ಮ, ನೀವು ಕೇಳಿರ್ತಕ್ಕಂಥ ಎರಡು ಪ್ರಶ್ನೆಗಳು ಹೌದು. ಏನಂದರೆ ಜಾತಕವೂ ಕೂಡ ಕೆಟ್ಟಿರುತ್ತೆ, ಅವರ ಮನೆಯ ವಾಸ್ತು ಕೂಡ ಅಷ್ಟೇ ಕೆಟ್ಟಿರುತ್ತೆ. ಹಾಗಾಗಿ ಇದರಿಂದ ನಾವು ತೊಂದರೆ ಅನುಭವಿಸಲೇಬೇಕಾಗತ್ತೆ. ಇಲ್ಲಿ ಬಹಳಷ್ಟು ವಿಷಯಗಳು ನೀವು ತಿಳ್ಕೊಂಡಿರ್ತೀರಿ. ಸೂಕ್ಷ್ಮವಾಗಿ ಎಲ್ಲೋ ಒಂದು ಕಡೆ ಏನು ಮಹಾ ಬಿಡು ಅಂತ ನಾವೆಲ್ಲೋ ಅದರ ಕಡೆ ಕೇವಲ ಮಾಡ್ತಕ್ಕಂಥದ್ದೀಯಲ್ಲ, ಅದು ಸ್ವಲ್ಪ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ. ಈಗ ನೋಡಿ, ಯಾರೋ ಈ ನಾಗರಾಜನವರು ಯಾರೋ ಮಾಡಿದ್ರಲ್ಲ, ಅವ್ರಿಗೆ ಸಹ ನೋಡಿ ಪಾಪ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ಏರಿಳಿತಗಳು ಆಗ್ತಕ್ಕಂತಹ ಸಾಧ್ಯತೆ. ಅಂದರೆ ದ್ವಿತೀಯ ಸ್ಥಾನ ಅವರಿಗೆ ಕೆಟ್ಟಿದೆ, ಇನ್ನೇನೋ ಮಾಡಬೇಕು ಅಂತಿಲ್ಲ, ಇನ್ನೇನೋ ಕೇಳಬೇಕು ಅಂತಿಲ್ಲ. ಅವರು ಪ್ರಾಬ್ಲಮ್ ಅಂತ ಹೇಳಿದ ಕೂಡಲೇ ಆ ಗ್ರಹಗಳ ತೊಂದರೆ ಅವ್ರಿಗೆ ಇರುತ್ತೆ ಅಂತಲೇ ಕೂಡ ಹೇಳಬಹುದು. ಅದು ದೈವ ಚಿಂತನೆಯ ಫಲ ಅಂತಕ್ಕಂತಹದ್ದು. ಯಾರೆಲ್ಲ ಕೂಡ ಅದಕ್ಕೆ ಸಂಬಂಧಪಟ್ಟಾಗ ತಪಸ್ಸನ್ನು ಮಾಡ್ತಿರ್ತಾರೆ, ಯಥೇಚ್ಛವಾಗಿರತಕ್ಕಂಥ ಸಿದ್ಧಿಯನ್ನು ಮಾಡಿಕೊಳ್ತಾರೋ ಗೋಚರ ಆಗ್ತಕ್ಕಂತಹದ್ದು. ಅದು ಯಾವ ಸ್ವರಶಾಸ್ತ್ರವೂ ಅಲ್ಲ ಅದು. ಅವರ ಪ್ರಶ್ನೆ ಕೇಳಿದ ಕೂಡಲೇ ಯಾವ ತೊಂದರೆಯಲ್ಲಿ ಇರ್ತಾರೋ ಆ ತೊಂದರೆಗೆ ಸಂಬಂಧಪಟ್ಟ ಗ್ರಹ ಅಂತ ಅದು ಮಸ್ಟ್ ಅನ್ಸ್ಟ್ ಎಲ್ಲರೂ ಗೊತ್ತಾಗ್ತಕ್ಕಂಥದ್ದು. ಅದಕ್ಕಾಗಿಯೇ
ಏನು ನಾವು ಕೂಡಿರ್ತಕ್ಕಂಥ ಹಣ ಅಂತ ಏನಿದೆಯೋ ಅದರ ಲಾಭವನ್ನು ಪಡ್ಕೊಳ್ಳಬೇಕಾದ್ರೆ, ಯಥೇಚ್ಛವಾಗಿರ್ತಕ್ಕಂಥ ಶುಭ ಫಲಗಳನ್ನು ಕಾಣಬೇಕಾದ್ರೆ, ನಮಗೆ ದಕ್ಷಿಣದ ನಂತರ ಉತ್ತರದ ದ್ವಾರ ಏನಾದರೂ ಕೆಟ್ಟಿದ್ದ ಪಕ್ಷದಲ್ಲಿ ಆ ರೀತಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಿರ್ತಕ್ಕಂತಹದ್ದು. ಓಕೆ ಗುರುಜಿ, ಇದ್ರ ಬಗ್ಗೆ ಮತ್ತಷ್ಟು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಹಣಕಾಸು ಈ ಥರ ಕೂಡಿಟ್ಟಾಗ ಅದಕ್ಕಸ್ಮಾತ್ ಬೇರೆದ ಖರ್ಚಾದರೆ ಏನು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ. ಧನ್ಯವಾದ ಗುರುಜಿ, ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಂಡು. ಹರೇಶ್ ಶ್ರೀನಿವಾಸ, ಶ್ರೀನಿವಾಸ ಕೃಪಾ ಕಟಾಕ್ಷ ಪರಿಪೂರ್ಣತಾ ಸಿದ್ಧಿರಸ್ತು. ಹಿಸ್ವೀಕ್ಷಕರೇ, ನೋಡಿದ್ರೆ ಎಲ್ಲ ಇದಾಗಿತ್ತು ಈ ಹೊತ್ತಿನ ಬೃಹತ್ ಪರಿಹಾರ ವಿಶೇಷ ಕಾರ್ಯಕ್ರಮ ಟಿವಿ 5, ಇದು ವಾಸ್ತವದ ಪ್ರತಿರೂಪ.